Hello students, advanced corporate accounting fourth semester BCom ಗೆ ನನ್ನತ್ರ 2016 ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ ನೋಡಿ ಹಾಗಿದೆ ಅಂತ ನೋಡೋಣ ಫಸ್ಟ್ ಕ್ವೆಶ್ಚನ್ ಓದ್ಬಿಡ್ತೀನಿ ದ ಬಿಸ್ನೆಸ್ ಆಫ್ ಆಶಾ ಲಿಮಿಟೆಡ್ ವಾಸ್ ಪರ್ಚೇಸ್ಡ್ ಬೈ ಉಷಾ ಲಿಮಿಟೆಡ್ ಸಿ ಹೂ ಇಸ್ ಪರ್ಚೇಸಿಂಗ್ ಆಶಾ ಲಿಮಿಟೆಡ್ ವಾಸ್ ಪರ್ಚೇಸ್ಡ್ ಬೈ ಉಷಾ ಉಷಾ ಇಸ್ ಪರ್ಚೇಸಿಂಗ್ ಆಶಾ ಇಸ್ ಸೆಲ್ಲಿಂಗ್ The purchase consideration was as follows: a payment of cash at 40 for every share in Asha Limited, an exchange of 4 shares in Usha Limited of rupees 50 each at the market value of 80 for every share in Asha Limited, a further payment in cash of 110 for debentures of Asha Limited. The balance sheet of Asha Limited, March 2015, has given capital 1000 shares of 200 each. 1000 debentures of 100 each, creditors, reserves, workman's savings, bank account, profit and loss account, building, machinery, stock, debtors, bank. Pass, prepare necessary ledger accounts in the books of Asha Limited and opening journal entries in the books of Usha Limited under purchase price method. So now, what to do with this question? This question goes over there. First, now, what calculate? Calculation of purchase consideration. ಏನ್ ಮಾಡ್ಬೇಕು ಪರ್ಚೇಸ್ ಕನ್ಸಿಡರೇಷನ್ ಸರ್ ಯಾವ ರೀತಿ ಪರ್ಚೇಸ್ ಕನ್ಸಿಡರೇಷನ್ ಮಾಡೋದು ಯಾವ ಮೆಥಡ್ ಅಲ್ಲಿ ಇದೆ ನೋಡಿ ಈ ಪ್ರಾಬ್ಲಮ್ ನಲ್ಲಿ ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಂತೆ ಉಷಾ ಕಂಪನಿಯವರು ಹೌದಾ ಯಾರು ಉಷಾ ಕಂಪನಿ ಆಶಾ ಕಂಪನಿನ ಪರ್ಚೇಸ್ ಮಾಡ್ತಾ ಇದೆ ಅದಕ್ಕೆ 40 ರೂಪಾಯಿ ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ರಂತೆ ಎಷ್ಟು ರೂಪಾಯಿ ಕೊಡ್ತಾ ಇದ್ರಂತೆ 40 ರೂಪಾಯಿ ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ರಂತೆ ಪ್ರತಿ ಶೇರ್ ಹೋಲ್ಡರ್ಸ್ ಆಶಾ ಕಂಪನಿಯಲ್ಲಿ ಇರತಕ್ಕಂತಹ ಪ್ರತಿ ಶೇರ್ ಹೋಲ್ಡರ್ಗೆ 40 ರೂಪೀಸ್ ಕ್ಯಾಶ್ ಕೊಡ್ತಾ ಇದ್ರೆ ಹಾಗೆ ಆನ್ ಎಕ್ಸ್ಚೇಂಜ್ ಆಫ್ 4 ಶೇರ್ಸ್ ಇನ್ ಉಷಾ ಲಿಮಿಟೆಡ್ ಉಷಾ ಕಂಪನಿದು 4 ಶೇರ್ಸ್ ಕೊಡ್ತಾ ಇದ್ರೆ ಆಶಾ ಕಂಪನಿಯಲ್ಲಿ ಇರತಕ್ಕಂತ ಎವ್ರಿ 1 ಶೇರ್ ಸೋ For every one share in Asha company, the Usha company is giving 4 shares. And also they are giving, you know, 40 rupees cash. Asha company irthakanta prati shareholder ke 40 rupees cash they are paid. Now, please look at the balance sheet. How many number of shares are there in Asha company? 1000 shares. This is a net payment method. Because ಪರ್ಚೇಸ್ ಕನ್ಸಿಡರೇಷನ್ ಏನೇನ್ ಕೊಡ್ತಾ ಇದೆ ಅಂತ ಕ್ಲಿಯರ್ ಆಗಿ ಪ್ರಾಬ್ಲಮ್ ಅಲ್ಲಿ ಹೇಳಿರೋದು ಸೊ ಕ್ಯಾಶ್ ಎಷ್ಟು ಕೊಡ್ತಾ ಇದಾರೆ ಅಂದ್ರೆ 40 ರುಪೀಸ್ ಕ್ಯಾಶ್ ಕೊಡ್ತಾ ಇದಾರೆ 1000 ಶೇರ್ಸ್ ಇದ್ದಾರೆ ಹಾಗಾದ್ರೆ 40,000 ರುಪೀಸ್ ಕ್ಯಾಶ್ ದೇ ಆರ್ ಪೇಯಿಂಗ್ ಸೆಕೆಂಡ್ ಒನ್ ಈಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಸಿ ಫಾರ್ ಎವ್ರಿ 1 ಶೇರ್ ಇನ್ ಆಶಾ ಕಂಪನಿ ಉಷಾ ಕಂಪನಿ ಎಷ್ಟು ಕೊಡ್ತಾ ಇದಾರೆ 4 ಶೇರ್ಸ್ ಕೊಡ್ತಾ ಇದಾರೆ ಅಂದ್ರೆ ಯಾರು ಸೇಲ್ ಮಾಡ್ತಾ ಇದ್ರೆ ಆ ಸೇಲ್ ಮಾಡಿರ್ತಕ್ಕಂತ ಆಶಾ ಕಂಪನಿ ಒಂದು ಶೇರ್ ಹೋಲ್ಡರ್ಗೆ ಉಷಾ ಕಂಪನಿ ಈಸ್ ಗಿವಿಂಗ್ 4 ಶೇರ್ ಹಾಗಾದ್ರೆ ಒಟ್ಟು ಎಷ್ಟು ಶೇರ್ಸ್ ಕೊಡ್ತಾ ಇದ್ರೆ 4000 ಶೇರ್ಸ್ ಕೊಡ್ತಾ ಇದ್ರೆ ಎಷ್ಟು ರೂಪಾಯಿ ಪ್ರಕಾರ ಅಂತ ಹೇಳಿದಾನೆ ಎಷ್ಟು ರೂಪಾಯಿ ಪ್ರಕಾರ ಒಂದು ಶೇರ್ 50 ರುಪೀಸ್ ಅಂತೆ ಮಾರ್ಕೆಟ್ ಅಲ್ಲಿ ಎಷ್ಟು ಓಡ್ತಾ ಇದೆ 80 ರುಪೀಸ್ ಓಡ್ತಾ ಇದೆ ಸೊ ಹಾಗಾದ್ರೆ 80 ರುಪೀಸ್ ಪ್ರಕಾರ 3,20,000 ರುಪೀಸ್ ಕೊಡ್ತಾ ಇದ್ದಾರೆ ಸೊ ಟೋಟಲ್ ಪಿಸಿ ಎಷ್ಟಾಯ್ತು 3,60,000 ರುಪೀಸ್ ಟೋಟಲ್ ಪಿಸಿ ಆಯ್ತು ಕರೆಕ್ಟಾ ಎಸ್ ಸರ್ ನೋಡಿ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪೆಂಡೆನ್ಸಸ್ ಗೆ 110 ರುಪೀಸ್ ಕ್ಯಾಶ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗ್ಬಾರ್ದು ಅರ್ಥ ಆಗ್ತಿದ್ಯಾ ಈಗ ನಾವು ಪಿಸಿ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ನಾವು ಏನ್ ಪ್ರಿಪೇರ್ ಮಾಡಬೇಕು ಲೆಡ್ಜರ್ಸ್ ಪ್ರಿಪೇರ್ ಮಾಡಬೇಕು ಕರೆಕ್ಟಾ ಲೆಡ್ಜರ್ಸ್ ಯಾರ ಬುಕ್ ಅಲ್ಲಿ ಮಾಡಬೇಕು ಯಾವ ಕಂಪನಿ ಸೇಲ್ ಮಾಡ್ತಾ ಇದೆ ಆಶಾ ಕಂಪನಿನಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ ಏನ್ ಅಕೌಂಟ್ ಮಾಡಬೇಕಾಗುತ್ತೆ ರಿಯಲೈಸೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಹೆಂಗ್ ಮಾಡೋದು ಸರ್ ಡೆಬಿಟ್ ಸೈಡ್ ಅಲ್ಲಿ ನೋಡಿ ರಿಯಲೈಸೇಷನ್ ಅಕೌಂಟ್ ಮಾಡಬೇಕಾದ್ರೆ ಏನಪ್ಪಾ ಮಂಜಾ ನಿತಿನ್ Whenever you are preparing realization account, please don't look at the adjustments. Okay, na? All assets purchase maarta idare. Usha is purchasing all the assets of Asha. So, what is the total assets including cash? See, I will write it as all assets. Okay, na?
आशा कंपनी टोटल असेट्स 4,30,000 करेक्टा नेक्स्ट यहाँ लायबिलिटीज़ नोडी लायबिलिटीज़ कंफ्यूज आगे लायबिलिटीज़ क्रेडिटर्स वर्कमैन सेविंग्स बैंक अकाउंट डिबेंचर्स लायबिलिटी डिबेंचर्स डिबेंचर्स इज 1 लाख आम क्रेडिटर्स 30,000 वर्कमैन सेविंग्स बैंक अकाउंट 10,000 अलगे 4,30,000 रुपीस असेट कोड़ता है आगे 1,40,000 रुपीस अस्तु लायबिलिटीज ट्रांसफर मारता है अदक्के उषा कंपनी एन कोड़ता है उषा लिमिटेड पीसी नमगे 3,60,000 रुपीस अस्तु कोड़बेकु करेक्टा यस आर नो यस सर ಹಾಗಾದ್ರೆ ಯಾವ ಸೈಡ್ ಜಾಸ್ತಿ ಇದೆ ನೋಡಿ 3,60,000 ಪ್ಲಸ್ 4,60,000 ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಕರೆಕ್ಟ್ ಟೋಟಲ್ ಆಗಿ ಎಷ್ಟು ಬರ್ತಾ ಇದೆ ಅಂದ್ರೆ 5 ಲ್ಯಾಕ್ಸ್ ಬರ್ತಾ ಇದೆ 5 ಲ್ಯಾಕ್ಸ್ ಅಲ್ಲಿ 4,30,000 ಹೋದ್ರೆ ಈಗ ಎಷ್ಟು ಬರುತ್ತೆ 70,000 ಪ್ರಾಫಿಟ್ ಬರ್ತಾ ಇದೆ ಬರೋ ಪ್ರಾಫಿಟ್ ಎಲ್ಲ ಆಶಾ ಕಂಪನಿಯಲ್ಲಿ ಇರತಕ್ಕಂತ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ ಕರೆಕ್ಟ್ ಯಾರು ಕೊಡ್ಬೇಕು ಅದೆಲ್ಲ ಎನಿ ಪ್ರಾಫಿಟ್ಸ್ ಎನಿ ಲಾಸಸ್ ಯಾರು ಕೊಡ್ತೀವಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ ನೌ ಲೆಟ್ ಅಸ್ ಪ್ರಿಪೇರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಇನ್ ಆಶಾ ಕಂಪನಿ ನೋಡಿ ಕ್ರೆಡಿಟ್ ಸೈಡ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಶಾ ಕಂಪನಿಗೆ ಎಷ್ಟು ಇದೆ ನೋಡಿ 2 ಲಾಕ್ ರುಪೀಸ್ ಇದೆ ಕರೆಕ್ಟಾ ಹಾಗೆ ಇವ್ರಿಗೆ ಸಂಬಂಧಪಟ್ಟಿರೋದು ಏನಾದರೂ ರಿಸರ್ವ್ಸ್ ಇದೆಯಾ ನೋಡಿ ಇದೆಯಾ 65,000 ಇವ್ರಿಗೆ ಸಂಬಂಧಪಟ್ಟಿರೋ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆಯಾ 25,000 ಹಾಗೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಒಟ್ಟು ಎಷ್ಟು ಪ್ರಾಫಿಟ್ ಬಂದಿದೆ ಕರೆಕ್ಟ್ ಎಷ್ಟು ಬಂದಿದೆ 70,000 ಕರೆಕ್ಟ್ ಈಗ ಇಷ್ಟು ಆಕ್ಚುಯಲ್ ಆಗಿ ಆಶಾ ಕಂಪನಿ ಶೇರ್ ಹೋಲ್ಡರ್ಸ್ ಗೆ ಕೊಡಬೇಕು ಫೈನಲ್ ಸೆಟಲ್ಮೆಂಟ್ ಆಗಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3,60,000 ಬರ್ತಾ ಇದೆ ಕರೆಕ್ಟ್ ಈ 3,60,000 ರುಪೀಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡಬೇಕು ಆದ್ರೆ ಪರ್ಚೇಸಿಂಗ್ ಕಂಪನಿ ಏನೇನ್ ಕೊಡ್ತಾ ಇದೆ ಕ್ಯಾಶ್ ಕೊಡ್ತಾ ಇದೆ ಎಷ್ಟು ಕೊಡ್ತಾ ಇದೆ ಕ್ಯಾಶ್ 40,000 ಕ್ಯಾಶ್ ಕೊಡ್ತಾ ಇದೆ ಇನ್ನು ಉಳಿದಿದ್ದಕ್ಕೆ ಏನ್ ಕೊಡ್ತಾ ಇದ್ದಾರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದ್ದಾರೆ ಎಷ್ಟು ಕೊಡ್ತಾ ಇದ್ದಾರೆ ಅಲ್ಲಿಗೆ ಇವ್ರ ಕತೆ ಮುಗೀತು ಕರೆಕ್ಟ್ ಇಲ್ವಾ ಮುಗಿತಾ ಇಲ್ವಾ ಮುಗೀತು ಹಾಗಾದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅನ್ನ ಸೆಟಲ್ ಮಾಡೋದು ನಿಮ್ಗೆ ಈ ಅಕೌಂಟ್ ಟ್ಯಾಲಿ ಆದ್ರೆ ಪಕ್ಕ 14 ಮಾರ್ಕ್ಸ್ ಬಂದ ಹಾಗೆ ಓಕೆನಾ ನಾವು ಇದು ಬಿಟ್ಟು ನಾವು ಇನ್ನೊಂದು ಅಕೌಂಟ್ ಮಾಡ್ತೀವಿ ಏನದು ಅಕೌಂಟ್ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಉಷಾ ಕಂಪನಿ ಅಕೌಂಟ್ ಒಂದು ಓಪನ್ ಮಾಡ್ತೀವಿ ಉಷಾ ಕಂಪನಿ ಅಕೌಂಟ್ ಇದು ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ನೋಡಿ ಪರ್ಚೇಸಿಂಗ್ ಕಂಪನಿ ಉಷಾ ಕಂಪನಿ ಇಲ್ಲಿ ಕ್ರೆಡಿಟ್ ಮಾಡಿದ್ವಿ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ 2 ರಿಯಲೈಸೇಷನ್ ಅಕೌಂಟ್ ಕರೆಕ್ಟಾ ಒಟ್ಟು ಪಿಸಿ ನಮಗೆ ಎಷ್ಟು ಬರಬೇಕಾಗಿತ್ತು 3,60,000 ರುಪೀಸ್ ಉಷಾ ಇಂದ ಬರಬೇಕಾಗಿತ್ತು ಇದು ಯಾವ್ಯಾವ ರೀತಿ ಬಂದಿದೆ ನಮಗೆ ಕ್ಯಾಶ್ ಅಲ್ಲಿ ಎಷ್ಟು ಬಂದಿದೆ 40,000 ಬಂದಿದೆ ಕರೆಕ್ಟಾ ಹಾಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಬಂದಿದೆ 3,20,000 ಬರ್ತಾ ಇದೆ ಅಲ್ಲಿಗೆ 3,60,000 ಮುಗೀತು ಕರೆಕ್ಟಾ ಅಲ್ಲಿಗೆ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಆಶಾ ಮುಗೀತು ಆಶಾ ಕಂಪನಿ ಉಷಾ ಕಂಪನಿಗೆ ಇಷ್ಟು ಅಸೆಟ್ಸ್ ನ ಟ್ರಾನ್ಸ್ಫರ್ ಮಾಡಿದರೆ ಇಷ್ಟು ಲಯಬಿಲಿಟೀಸ್ ಟ್ರಾನ್ಸ್ಫರ್ಡ್ ಫಾರ್ ದಟ್ ದೇ ಹ್ಯಾವ್ ರಿಸೀವ್ 3,60,000 ರುಪೀಸ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಬೈ ಸೆಲ್ಲಿಂಗ್ ಆಶಾ ಟು ಉಷಾ ಆಶಾ ಕಂಪನಿ ಇಸ್ ಗಾಟ್ ಎ 70,000 ರುಪೀಸ್ ಆಫ್ ಪ್ರಾಫಿಟ್ ಆನ್ ಸೇಲ್ ದಿಸ್ ಪ್ರಾಫಿಟ್ ಆನ್ ಸೇಲ್ ಆಲ್ಸೋ ವಿ ಹ್ಯಾವ್ ಗಿವನ್ ಇಟ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿ ಆಶಾ ಕಂಪನಿ ವಾಸ್ ಟೇಕನ್ 2 ಲಾಕ್ ರುಪೀಸ್ ಫ್ರಮ್ ದ ಪಬ್ಲಿಕ್ ವಿ ಹ್ಯಾವ್ ಟು ಪೇ ಬ್ಯಾಕ್ ಅಂಡ್ ದೇರ್ ವಾಸ್ ಎ ರಿಸರ್ವ್ ಇನ್ ದ ಬಿಸ್ನೆಸ್ ದಟ್ ಆಲ್ಸೋ ವಿ ಹ್ಯಾವ್ ಟು ಪೇ ಟು ದ ಶೇರ್ ಹೋಲ್ಡರ್ಸ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 25,000 ರುಪೀಸ್ ಪ್ರಾಫಿಟ್ ಮೇಡ್ ಪ್ರಿವಿಯಸ್ ಇಯರ್ಸ್ ಆಲ್ಸೋ ವಿ ಹ್ಯಾವ್ ಟು ಪೇ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಲ್ ಟುಗೆದರ್ ಹೌ ಮಚ್ ವಿ ಹ್ಯಾವ್ ಟು ಪೇ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ಆಶಾ 3,60,000 ವಿ ಹ್ಯಾವ್ ಟು ಪೇ
how we are paying? Whatever the discharge of purchase consideration made by Usha. Usha ಏನೇನ್ ಕೊಡ್ತಾ ಇದಾರೆ? They are paying 40,000 rupees of cash and 3,20,000 worth of share capital. Thereby we have settled their account. Got it everyone? Now what is the question he is asked is, prepare ledger accounts in the books of Usha, pass opening journal entries in the books of Usha. Now opening journal entries, what is this? Opening journal entries in the books of Usha Limited. See, what is the first journal entry we can pass is very right. Yes, from the beginning we have to, I am telling what is this business purchase account limit. What is the total PC? 3,60,000. To whom we have to pay? Liquidator. To the liquidator of whom? Usha. Correct? We have to pay liquidator of Usha 3,60,000. What you write? Being PC due. Correct? Once if the PC is due, what is the next one we have to pay? How this Usha company is paying to Usha? See, here we go. Now, Usha books will close mark. ಈ ಜರ್ನಲ್ ಎಂಟ್ರೀಸ್ ಎಲ್ಲ ಯಾರಪ್ಪ ಮಾಡ್ತಾ ಇರೋದು? ಯಾರು ಪರ್ಚೇಸ್ ಮಾಡಿದ್ದಾರೆ? ಉಷಾ ಪರ್ಚೇಸ್ ಮಾಡಿದ್ದಾರೆ. ಉಷಾ ಬರೀತಾ ಇದ್ದಾರೆ ಏನಂತ, ನಾನು ಬಿಸ್ನೆಸ್ ನ ಪರ್ಚೇಸ್ ಮಾಡಿದ್ದೀನಿ 3,60,000. ಅವ್ರಿಗೆ ನಾನು 3,60,000 ಕೊಡಬೇಕು. ಡ್ಯೂ ಬರ್ಕೊಡಿ. ಡ್ಯೂ ಇರೋದು ಕೊಡ್ಲೇಬೇಕು ತಾನೆ? ಕೊಡ್ತಾ ಇದ್ದೀವಿ. ಯಾರು ಕೊಡ್ತಾ ಇದೀವಿ? ಲಿಕ್ವಿಡೇಟರ್ ಆಫ್ ಯಾರು? ಆಶಾ ಡೆಬಿಟ್ 3,60,000. ಏನೇನ್ ಹೋಗ್ತಾ ಇದೆ ನಮ್ಮಿಂದ? ಕ್ಯಾಶ್ ಹೋಗ್ತಾ ಇದೆ. ಎಷ್ಟು ಕ್ಯಾಶ್ ಹೋಗ್ತಾ ಇದೆ ಉಷಾ ಇಂದ? 40,000 ಕ್ಯಾಶ್ ಹೋಗ್ತಾ ಇದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಹೋಗ್ತಾ ಇದೆ? 3,20,000 ಹೋಗ್ತಾ ಇದೆ. ಈಗ ಬೀಯಿಂಗ್ ಪಿಸಿ ಡಿಸ್ಚಾರ್ಜ್ ಏನಿದು? ಬೀಯಿಂಗ್ ಪಿಸಿ ಡಿಸ್ಚಾರ್ಜ್ ಅಥವಾ ಪೇಯ್ಡ್ ಅಂತ ಬೇಕಾದ್ರೂ ಬರೀತೀವಿ. ಆಯ್ತಾ? ಈಗ ಮೂರನೇ ಜರ್ನಲ್ ಎಂಟ್ರಿ ಇಲ್ಲಿ ಬರೀತೀವಿ. ಏನಾಗಿದೆ ಮೂರನೇ ಜರ್ನಲ್ ಎಂಟ್ರಿ? ಈ ಬಿಸ್ನೆಸ್ ನ ಪರ್ಚೇಸ್ ಮಾಡಿರೋದ್ರಿಂದ ನಮಗೆ ಯಾವ್ಯಾವ ಅಸೆಟ್ಸ್ ಬರ್ತಾ ಇದೆ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಅಸೆಟ್ಸ್ ಬರ್ತಾ ಇದೆ. ಕರೆಕ್ಟಾ? ಸೊ ಹಾಗಾದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಆಲ್ ಅಸೆಟ್ಸ್ ಅಕೌಂಟ್ ಡೆಬಿಟ್. ಎಷ್ಟು ಬರ್ತಾ ಇದೆ ಆಲ್ ಅಸೆಟ್ಸ್? ಎಷ್ಟು ಬರ್ತಾ ಇದೆ ಟೋಟಲ್ ಅಸೆಟ್ಸ್ ಮಾಡಿದ್ರೆ? 4,30,000 ಬರ್ತಾ ಇದೆ. ಕರೆಕ್ಟಾ? ಎಸ್ ಸರ್. ಒನ್ ಲೈನ್ ಬಿಟ್ಟಿರ್ತೀನಿ. ಟೂ, ಆಲ್ ಲಯಬಿಲಿಟೀಸ್. ಲಯಬಿಲಿಟೀಸ್ ಒಟ್ಟು ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ? 1,40,000 ಬರ್ತಾ ಇದೆ. ಕರೆಕ್ಟಾ? ಇದಕ್ಕೆ ನಾವು ಬಿಸ್ನೆಸ್ ಪರ್ಚೇಸ್ ಎಷ್ಟು ಕೊಡ್ತೀವಿ ಅಂತ ಅನ್ಕೊಂಡಿದೀವಿ ದುಡ್ಡು? ಪಿಸಿ 3,60,000. ಹಾಗಾದ್ರೆ ಎರಡು ಸೇರಿದ್ರೆ ಎಷ್ಟಾಯ್ತು? 5,00,000 ಆಯ್ತು. ಇನ್ನು 70,000 ರುಪೀಸ್ ಬ್ಯಾಲೆನ್ಸಿಂಗ್ ಫಿಗರ್ ಬರ್ತಾ ಇದೆ. ಅದನ್ನ ಏನಂತ ಕರೆಯೋಣ? ಗುಡ್ ವಿಲ್ ಅಕೌಂಟ್ ಡೆಬಿಟ್. ಇದು ನಾವು ಏನಂತ ಹೇಳೋಣ? ಬ್ಯಾಲೆನ್ಸಿಂಗ್ ಫಿಗರ್. ನರೇಷನ್ ಏನಂತ ಬರೀತೀರ? ಅಟ್ ಲಾಸ್ಟ್ ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್. ಏನಂತ ಬರೀತೀವಿ? ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್. ದಟ್ಸ್ ಆಲ್ ಸರ್. ಓನ್ಲಿ 3 ಜರ್ನಲ್ ಎಂಟ್ರೀಸ್ ವಿ ಹ್ಯಾವ್ ಟು ರೈಟ್. ಓಕೆ, ಕಮಾಂಡ್ ಟೇಕ್.